ಸಮಗ್ರವಾಗಿ ಯೋಗ ಮತ್ತು ಧ್ಯಾನ ಎಷ್ಟು ಪರಿಣಾಮಕಾರಿ ಅಂದ್ರೆ ಮನಸ್ಸನ್ನ ಇಟ್ಕೊಳ್ಳಿ? ಹಾ, ಯೋಗ ಮತ್ತು ಧ್ಯಾನ ತುಂಬಾ ಪೂರಕವಾಗಿದೆ. ನಾವು ಏನೇ ಈಗ ನೀವು ಏನು ಪೊಸಿಷನಲ್ಲಿ ಕೂತಿದ್ದೀರಾ, ನಿಮಗೆ ಕಂಫರ್ಟ್ ಇದೆಯಲ್ಲ, ನೀವು ಯೋಗ ಮಾಡ್ತಿದ್ದೀರಾ. ನೀವು ಯಾವ ಪೊಸಿಷನಲ್ಲಿ ನೀವು ಕೂತ್ಕೊಂಡು ಗಮನ ಕೊಟ್ಟು ಕೇಳ್ತೀರಾ, ಮೆಡಿಟೇಷನ್ ಮಾಡ್ತಾ ಇದ್ದೀರಾ, ಯಾವ ಏಕಾಗ್ರತೆ ನೀವು ಅಲ್ಲೇನೋ ಸೌಂಡ್ ಬರ್ತಿದೆ, ಎ ಸಿದಾಗಲಿ ಇಲ್ಲೇನೋ ಸೌಂಡ್ ಬರ್ತಿದೆ, ಅದೆಲ್ಲ ಬಿಟ್ಟು ನೀವು ಫಿಲ್ಟರ್ ಮಾಡ್ಕೊಂಡು ನನ್ನ ಗಮನ ಕೊಡ್ತಿದ್ದೀರಾ, ನೀವು ಮೆಡಿಟೇಷನ್ ಮಾಡ್ತಾ ಇದ್ದೀರಾ. ಇದೇ ಥರದ ಒಂದು 15 ನಿಮಿಷ ನಿಮಗೆ ಅಂತ ಒಂದು ಟೈಮ್ ಉಪಯೋಗಿಸ್ಕೊಂಡು ನಿಮ್ಮ ಒಂದು ಶ್ವಾಸಕೋಶದಲ್ಲಿ ಆಗುವಂಥ ಈ ಬ್ರೀತಿಂಗ್ನ ನೀವು ಜಸ್ಟ್ ಕಾನ್ಸಂಟ್ರೇಟ್ ಮಾಡಿಕೊಂಡು ಅಥವಾ ಬೇರೆ ಇನ್ಯಾವುದೋ ರೂಪದಲ್ಲಿ ಮೆಡಿಟೇಷನ್ ಮಾಡ್ತಿರಲ್ಲ, ಅದರಿಂದ ತುಂಬ ಹೆಲ್ಪ್ ಆಗುತ್ತೆ. ಯಾಕೆ ಅಂದರೆ ಡಿಪ್ರೆಷನ್ನಲ್ಲಿ ಏನೇ ವಿಚಾರ ನಡೆದಿದ್ದು ಪದೇ 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 ಬರ್ತಿರುತ್ತೆ. ಇವನು ಹಿಂಗೆ ಹೇಳ್ಬೋದಾ, ಅಯ್ಯೋ ಸಾಲಗಾರ ನಾಳೆ ಬರ್ಬೋದಾ, ನನ್ನ ಮರ್ಯಾದೆ ಹೋಗುತ್ತಾ, ನನಗೆ ಹಿಂಗೆ ಅವಮಾನ ಆಯಿತು, ನನ್ನ ಹೆಂಡತಿ ನನ್ನ ಮೇಲೆ ಅನುಮಾನ ಮಾಡ್ತಾ ಇದ್ದಾರೆ, ನನ್ನ ಗಂಡ ನನ್ನ ಮೇಲೆ ಸುಮ್ಮನೆ ಅನುಮಾನ ಮಾಡ್ತಾ ಇದ್ದಾರೆ, ಈ ಥರ ವಿಚಾರಗಳು, ಮಕ್ಕಳಿಗೆ ನನಗೆ ಕಂಪೇರ್ ಮಾಡ್ತಿದ್ದಾರೆ, ತಂದೆ ತಾಯಂದಿರು ಗಲಾಟೆ ಮಾಡ್ತಿದ್ದಾರೆ, ಅದೇ ತಲೆಯಲ್ಲಿ ಓಡ್ತಾ ಇರುತ್ತೆ. ರುಮಿನೇಷನ್ ಅಂತ ಕರಿತೀವಿ, ಪದೇ ಪದೇ ಅದು ಓಡ್ತಾ ಇರುತ್ತೆ. ನೀವು ನಿಮಗೆ ಅಂತಾನೆ ಯೋಗ ಒಂದು ಧ್ಯಾನ ಮಾಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಅಟ್ಲೀಸ್ಟ್ ಆ ಟೈಮಲ್ಲಿ ಪಾಸ್ ಆಗುತ್ತೆ. ಒಂದು ಪಾಸ್ ಆದಾಗ ನೀವು ಏನು ಮಾಡ್ತಿರೋ ಒಂದು ದೃಷ್ಟಿಕೋನ ಸಿಗ್ತದೆ ಆ ಟೈಮಲ್ಲಿ ಅಟ್ಲೀಸ್ಟ್. ತುಂಬ ಈಗ ನಿಮ್ಮ ಟೇಬಲ್ ಮೇಲೆ ಹೇಗೆ ಬೇಕಾದ್ರೆ ಏನಾದರೂ ಹಾಕಿದರೆ ಅದು ನಿಮಗೇನು ಬೇಕಾಗಿದ್ದ ವಸ್ತು ನಿಮಗೆ ಸಿಗೋದಿಲ್ಲ. ಹಾಗೆ ಮೈಂಡು ಕ್ಲಟರ್ ಆಗಿರುತ್ತೆ. ಡಿ ಕ್ಲಟರ್ ಮಾಡೋದು ಹೇಗೆ ಅಂದರೆ ಅದನ್ನು ನಾವು ಆ ಮೆಡಿಟೇಷನ್ ಅನ್ನೋದು ನಮಗೆ ಕ್ಲಟರಿಂಗ್ ಕೊಡುತ್ತೆ. ಅದು ತುಂಬ ಒಳ್ಳೆಯದು ನಮ್ಮ ಜೀವನ ಶೈಲಿನ, ಅದು ಎಲ್ಲರೂ ಇಟ್ಕೋಬೇಕಾಗಿರುವಂಥ ವಿಚಾರ. ಇದರಲ್ಲಿ ಯಾವುದೇ ಒಂದು ರಿಲಿಜಿಯಸ್ ಆ್ಯಟಿಟ್ಯೂಡ್ ಇಲ್ಲ, ಟೆಕ್ನಿಕಲ್ ಥಿಂಗೇ ಬೇಕು. ಒಂದು ಎರಡನೇದು ಯೋಗ ಮತ್ತು ಇದು ಧ್ಯಾನ ಯಾವ ಮಟ್ಟಕ್ಕೆ ಯಾವ ದಿನಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಒಂದೊಂದ್ಸಲ ಈಗ ಒಬ್ಬೊಬ್ರಿಗೆ ಎಷ್ಟು ಮೆಚ್ಚು ಡಿಪ್ರೆಷನ್ ಇರುತ್ತೆ ಅಂದರೆ ತಲೆ ಬಾಚ್ಕೊಳಕ್ಕೂ ಮನಸ್ಸಿರಲ್ಲ, ಯಾಕೆ ಬೆಳಿಗ್ಗೆ ಆಯ್ತಪ್ಪ ಅಂತ ಬೇಜಾರಾಗಿರುತ್ತೆ, ಯಾಕೆ ನಾನು ಹೋಗ್ಬೇಕಪ್ಪ ಅಂತ ಬೇಜಾರಾಗಿರುತ್ತೆ, ಅಯ್ಯೋ ಇವತ್ತು ಮತ್ತೆ ಹೋಗ್ಬೇಕಲ್ಲ ಅಂತ ಬೇಜಾರಾಗಿರುತ್ತೆ, ಬೈಕೊಂಡು ಹೋಗಿರ್ತೀರ. ಹಾಂ, ಊಟ ಮಾಡೋದಕ್ಕು ಬೇಜಾರಿರುತ್ತೆ, ಮಾತಾಡಿಸ್ಬೇಕು, ಅಯ್ಯೋ ಇವ್ ಬಂದ ಮಾತಾಡಕ್ಕೆ ನನಗೆ ಇಷ್ಟ ಇಲ್ಲ ಅನ್ನೋ ಮಟ್ಟಕ್ಕೆ ಬೇಜಾರಾಗಿರುತ್ತೆ. ಆಮೇಲೆ ಪದೇ ಪದೇ ನಿಮಗೆ ಅದು ಬಂದು ತೊಂದರೆ ಕೊಟ್ಟು ನಿದ್ದೆ ಬರಲ್ಲ. ಆಗ ಪರಿಸ್ಥಿತಿ ಬಂದಾಗ ದಯವಿಟ್ಟು ಮಾತ್ರೆಗಳು ತೊಗೊಳೋದಕ್ಕೆ, ಮೆಡಿಸಿನ್ಸ್ ತೊಗೊಳೋದಕ್ಕೆ ಟೆಕ್ನಿಕಲ್ ಪರ್ಸನಿಂದ ದಯವಿಟ್ಟು ತೊಗೊಳ್ಳಿ. ಅವಾಗ ನೀವು ಮೆಡಿಟೇಷನ್ ಮಾಡಕ್ ಕೂರ್ತೀರ, ನೀವು ಎದ್ದಿರ್ತೀರ, ಮಾಡೋಕ್ಕಾಗಲ್ಲ, ಮತ್ತೆ ಪದೇ ಪದೇ ಅದು ಓರೂಲ್ ಆಗುತ್ತೆ. ಸಮುದ್ರದಲ್ಲಿ ಅಲೆ, ನನಗೆ ಈ ಅಲೆ ಬೇಡ, ನನಗೆ ಆ ಅಲೆ ಬೇಕು ಅಂತ ಹೆಂಗೇಳಕ್ಕಾಗತ್ತೆ? ಎಲ್ಲ ಅಲೆಗಳು ಬರುತ್ತೆ, ಒಡೆಯುತ್ತೆ, ಹೋಗ್ತಿರುತ್ತೆ. ನೀವು ಅಲ್ಲೇ ನಿಂತಿದ್ದೀರ, ನೀವು ಅಲ್ಲಾಡಿದ್ರೆ ಅದ್ರ ಜೊತೆ ಹೋಗ್ತೀರ. ಥಾಟ್ಸು ಹಾಗೆ, ಅಲೆಗಳು ಬರುತ್ತೆ, ಹೊಡೆಯುತ್ತೆ, ಅದು ಹೋಗ್ಲೇಬೇಕು, ಹೋಗತ್ತೆ, ಹೋಗೋ ತನಕ ಸ್ವಲ್ಪ ಸಮಾಧಾನ. ಆ ಸಮಾಧಾನ ಇಲ್ಲ, ಮಾತ್ರೆಗಳು ತಗೊಳ್ಳಿ. ಸಮಾಧಾನ ಇದೆಯಾ? ವೆಯ್ಟ್ ಮಾಡಿ.